ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಫೈಟ್ ಏರ್ಪಟ್ಟಿದೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತ ಮತಕ್ಕಾಗಿ ಪೈಪೋಟಿ ಆರಂಭ ಆಗಿದೆ ಒಂದೆಡೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಲೋಕಸಭಾ ಅಖಾಡದಲ್ಲಿ ದುಡುಕಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ನಡುವೆ ಫೈಟ್ ಆರಂಭ ಆಗಿದೆ ಜಗದೀಶ್ ಶೆಟ್ಟರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ನಡುವೆ ಫೈಟ್ ಆರಂಭ ಆಗಿದೆ ಕಾಂಗ್ರೆಸ್ ಪಂಚಮಸಾಲಿ ಅಸ್ತ್ರಕ್ಕೆ ಬಿಜೆಪಿಯಿಂದ ಕೌಂಟರ್ಗೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಒಂದೆಡೆ ಕಾಂಗ್ರೆಸ್ ಪಕ್ಷ ಪಂಚಮಸಾಲಿ ಮತಗಳನ್ನು ಸೆಳೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಮತ್ತೊಂದೆಡೆಯಲ್ಲಿ ಈ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಕೊಡೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದೆ ಮೃಣಾಲ್ ಕಣಕ್ಕೆ ಇಳಿಸಿ ಪಂಚಮಸಾಲಿ ಜೊತೆ ಅಹಿಂದ ಮತಗಳ ಮೇಲೂ ಕೂಡ ಕಾಂಗ್ರೆಸ್ ಕಂಡಿಟ್ಟಿದೆ ಹೀಗಾಗಿ ಪಂಚಮಸಾಲಿ ನಾಯಕರನ್ನೇ ಪ್ರಚಾರಕ್ಕೆ ಇಳಿಸೋದಕ್ಕೆ ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ ಹೀಗಾಗಿ ಶಾಸಕ ಯತ್ನಾಳ್ ಮಾಜಿ ಶಾಸಕ ಮುರುಗೇಶ್ ನಿರಾಣಿ ಇವರನ್ನು ಇದೀಗ ಲೋಕಸಭಾ ಅಖಾಡದಲ್ಲಿ ಪ್ರಚಾರಕ್ಕೆ ಕರೆತರೋದಕ್ಕೆ ಕರೆ ತರೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಲಿಂಗಾಯತ ಮತಗಳ ವಿಭಜನೆಯನ್ನು ತಡೆಯೋದಕ್ಕೆ ಅಂದರೆ ಡಿವೈಡ್ ಆಗೋದನ್ನು ತಡೆಯೋದಕ್ಕೆ ಅಂತ ಬಿ ಜೆ ಪಿ ಈಗ ರಣತಂತ್ರವನ್ನು ಹೆಣಿತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಲಿಂಗಾಯತ ಮತಗಳು ವಿಭಜನೆ ಆಗಬಾರ್ದು ವಿಘಟನೆ ಆಗಬಾರ್ದು ಇದನ್ನು ತಡೆಯೋದಕ್ಕೆ ಅಂತ ಇದೀಗ ಲಿಂಗಾಯತ ನಾಯಕರನ್ನ ಕರ್ಸೋದಕ್ಕೆ ಅಂತ ಪಂಚಮಸಾಲಿ ನಾಯಕರನ್ನ ಕರ್ಸೋದಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಬೆಳಿಗ್ಗೆ ಎಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಪಾಲ್ಗೊಂಡಂತ ನಮ್ಮ ಎಲ್ಲಾ ಕಾರ್ಯಕರ್ತರಿಗೂ ಧನ್ಯವಾದಗಳು ಹಾಗೂ ನಮ್ಮ ಮಾಧ್ಯಮ ಕೂಡ ಧನ್ಯವಾದಗಳು ಮತ್ತು ನಮ್ಗೆಲ್ಲರಿಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಲೋಕಸಭಾ ಅಖಾಡದಲ್ಲಿ ಇದೀಗ ಬೆಳಗಾವಿಯಲ್ಲಿ ಜಿದ್ದಾಜಿದ್ದಿನ ಫೈಟ್ ಏರ್ಪಾ ಏರ್ಪಾಡಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದೆಡೆ ಮೃಣಾಲ್ ಹೆಬ್ಬಾಳ್ಕರ್ ಮತ್ತೊಂದೆಡೆಯಲ್ಲಿ ಮಾಜಿ ಸಿಎಂ ಆಗಿರುವಂತಹ ಜಗದೀಶ್ ಶೆಟ್ಟರ್ ಈಗಾಗಲೇ ಅಖಾಡದಲ್ಲಿ ಧುಮುಕಿದ್ದಾರೆ ಇನ್ನು ಪ್ರಮುಖವಾಗಿ ಮತಗಳನ್ನು ಡಿವೈಡ್ ಮಾಡದೆ ಇರುವ ರೀತಿಯಲ್ಲಿ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಲಿಂಗಾಯತ ಪಂಚಮಸಾಲಿ ಮತಗಳನ್ನು ಸೆಳೆಯೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ ಸಂತೋಷ್ ಈಗ ಬೆಳಗಾವಿ ಲೋಕಸಭೆಯಲ್ಲಿ ಈಗ ಅಲ್ಲೇ ಚುನಾವಣಾ ಕಣ ಏನಾದ್ರೆ ರಂಗೇರಿದೆ ಅಂತ ಹೇಳ್ಬೋದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ಏನು ಬೆಳಗಾವಿ ಲೋಕಸಭೆಗೆ ಎಂಟ್ರಿ ಕೊಟ್ಟಂತ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ಅತ್ತ ಏನು ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಪುತ್ರ ಮುನಾಲ ಹಬ್ಬಾಕರ್ ಕೂಡ ಅಖಾಡದಲ್ಲಿರ್ತಕ್ಕಂಥದ್ದು ನಿರಂತರವಾಗಿ ಬಿಜೆಪಿಯಲ್ಲಿ ಗೆಲ್ಕೊಂಡ್ ಬರ್ತಾ ಇತ್ತು ಜೆ ಬಿಜೆಪಿ ಗೆಲುವಿಗೆ ಅಂದರೆ ಸತತ ಐದು ಬಾರಿ ಬಿಜೆಪಿಯ ಗೆಲುವು ಸಾಧಿಸಿತ್ತು ಆ ಗೆಲುವಿನ ರಹಸ್ಯ ಇರತಕ್ಕಂಥದ್ದೇ ಒಂದು ಲಿಂಗಾಯತ್ ಮತ್ತು ಮರಾಠ ಮತಗಳ ಕಾಂಬಿನೇಷನ್ ಹಾಗಾಗಿ ಈಗ ಏನು ಪ್ರಮುಖವಾಗಿ ಲಿಂಗಾಯತ್ ಮತಗಳ ಒಂದು ವಿಭಜನೆಯ ಒಂದು ಆತಂಕ ಈಗ ಬಿಜೆಪಿ ನಾಯಕರು ಕಾಡ್ತಾ ಇದೆ ಯಾಕಂದರೆ ಸಚಿವ ಲಕ್ಷ್ಮಿ ಹೆಬ್ಬಾಕರ್ ಪುತ್ರ ಅಖಾಡದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೃಣಾಲ ಹೆಬ್ಬಾಕರನ್ನು ಗೆಲ್ಸೋದಕ್ಕಾಗಿ ಏನು ಪಂಚಮಸಾಲಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಲಕ್ಷ್ಮೀ ಹೆಬ್ಬಾಕರ್ ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾಕಂದರೆ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ಲಕ್ಷ್ಮೀ ಹೆಬ್ಬಾಕರ್ ಮುಂಚೂಣಿಯಲ್ಲಿದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಪಂಚಮಸಾಲಿ ಮತಗಳು ಕಾಂಗ್ರೆಸ್ನಂತ ತಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಐದು ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದು ಬರುವಂತೆ ಆಯಿತು ಆ ಕಾರಣಕ್ಕಾಗಿ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕಾಗಿ ಕೂಡ ಒಂದು ಪಂಚಂಶಾಲಿ ಮತಗಳನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಲಕ್ಷ್ಮೀ ಹಬ್ಬಾಕರ್ ಮಾಡ್ತಾ ಇದ್ದಾರೆ ಇದರ ಅರಿವು ಕಾಂಗ್ರೆಸ್ನ ಏನು ಪ್ರಮುಖ ಬಿಜೆಪಿ ನಾಯಕರಿಗೆ ಒಂದು ಅರಿವು ಅರಿವಾಗಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಲೇಬೇಕಾದಂಥ ಒತ್ತಡ ಈಗ ಬೆಳಗಾವಿ ಜಿಲ್ಲೆಯ ನಾಯಕರಲ್ಲಿದೆ ಅದೇ ಕಾರಣಕ್ಕಾಗಿ ಮಾಜಿ ಸಿ ಎಂ ಯಡಿಯೂರಪ್ಪನವರೇ ಸ್ವತಃ ಒಂದು ಬೆಳಗಾವಿಗೆ ಆಗಮಿಸಿ ಭಿನ್ನ ಮತವನ್ನು ಮತ್ತು ಬನ ರಾಜಕಾರಣವನ್ನು ಶಮನಗೊಳಿಸುವಂಥ ಕೆಲಸವನ್ನು ಮಾಡಿದರು ಅದರ ಜೊತೆಗೆ ಎಲ್ಲ ಲಿಂಗಾತ ನಾಯಕರಿಗೆ ಒಗ್ಗಟ್ಟಾಗಿ ಒಂದು ಅಕ್ಕ ಕಿಳಿಯುವಂತೆ ಒಂದು ಸೂಚನೆ ಕೂಡ ಕೊಟ್ಟಿದ್ದರು ಈಗ ಪಂಚಂಶಾಲಿ ಮತಗಳನ್ನು ಸೆಳೆಯುವುದಕ್ಕಾಗಿ ಪ್ರಮುಖವಾಗಿ ಇಬ್ಬರು ನಾಯಕರನ್ನ ಆಗಲೇ ಒಂದು ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ ಅದು ಏನು ಏನು ಹಿಂದೂ ಹಿಂದೂ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು ಮತ್ತು ಮಾಜಿ ಸಚಿವ ಮುರಿಯೇಶ್ ನಿರಾಣಿ ಆಗಿರಬಹುದು ಇಬ್ಬರು ಕೂಡ ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಹಾಗಾಗಿ ಇಬ್ಬರು ನಾಯಕರನ್ನು ಅಖಾಡಕ್ಕಿಳಿಸಿ ಪಂಚಮಸಾಲಿ ಮತಗಳನ್ನು ಬಿಜೆಪಿ ಹತ್ತ ಸೆಳೆಯುವುದು ಜೊತೆಗೆ ಬಿಜೆಪಿ ಏನು ಇಲ್ಲ ಪಿಗೆ ಬರ್ತಕ್ಕಂಥ ಸಾಂಪ್ರದಾಯಿಕ ಲಿಂಗಾಯತ ಆ ಸಾಂಪ್ರದಾಯಿಕ ಲಿಂಗಾಯತ ಮತಗಳು ವಿಭಜನೆ ಆಗದಂತೆ ತಡೆದ್ರೆ ಆಗ ಬಿಜೆಪಿ ಗೆಲುವಿನ ಹಾದಿ ಸುಗಮ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಕೇಸರಿ ಪ ಕೇಸರಿ ಪಡೆಯಲಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಈಗ ಏನು ಪ್ರಮುಖವಾಗಿ ಬಿ ಜೆ ಪಿ ಈಗ ಜಗದೀಶ್ ಶೆಟ್ಟರ್ಗೆಲ್ಲಿಸೋದಕ್ಕಾಗಿ ಲಿಂಗಾಯತ್ ಮತಗಳು ಯಾವುದೇ ಕಾರಣಕ್ಕೆ ವಿಭಜನೆ ಆಗಬಾರ್ದು ಅನ್ನೋಂಥ ಒಂದು ರಣತಂತ್ರದ ಭಾಗವಾಗಿ ಈಗ ಯತ್ನಾಳ್ ಮತ್ತು ನಿರಾಣಿ ಅವರನ್ನು ಇಲ್ಲಿ ಏನು ಬೆಳಗಾವಿ ಲೋಕಸಭೆಯಲ್ಲಿ ಪಂಚಾಂಶಾಲಿ ಮತಗಳನ್ನು ಬಿಜೆಪಿ ಹತ್ತ ಸೆಳೆಯೋದು ಜೊತೆಗೆ ಬಿಜೆಪಿ ಪರವಾಗಿ ಚಲಾವಣೆ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ಈಗಾಗಲೇ ಎಲ್ಲ ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಅವರ ಬೆಳಗಾವಿ ಲೋಕಸಭೆಗೆ ಅಕ್ಕಡಕ್ಕೆ ಧುಮ್ಕೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ಮತ್ತೊಂದು ಕಡೆ ಸಚಿವ ಲಕ್ಷ್ಮೀ ಅಬ್ಬಾಕ ತಮ್ಮದೇ ಆದಂಥ ವರ್ಚಸ್ನ ಹೊಂದಿದ್ದಾರೆ ಜೊತೆಗೆ ಪಂಚಾಂಶಾಲಿ ಸಮುದಾಯವನ್ನು ಪ್ರತಿ ಹೀಗಾಗಿ ಪುತ್ರ ಏನು ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಸೋದಕ್ಕೆ ಅವರು ಕೂಡ ಲಿಂಗಾಯತ್ ಮತಗಳನ್ನು ಸೆಳೆಯುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ಗೆ ಅಹಿಂದ ಮತಗಳು ಭದ್ರವಾಗಿದ್ದಾವೆ ಅದು ಮುಸ್ಲಿಂ ಆಗಿರ್ಬೋದು ಕುರುಬ ಆಗಿರ್ಬೋದು ಎಸ್ ಸಿ ಎಸ್ ಟಿ ಮತದ ಮತಗಳಿಂದಾವೆ ಅದು ಕಾಂಗ್ರೆಸ್ ಒಂದು ಎಲ್ಲ ಒಂದ್ ಕಡೆ ಸಫಲ ಆಗುತ್ತೆ ಅದು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅದೇ ಲಿಂಗಾಯತ್ ಮತ್ತು ಮರಾಠ ಮತಗಳನ್ನು ಏನಾದರೂ ಕಾಂಗ್ರೆಸ್ ಸೆಳೆಯುವಲ್ಲಿ ಸಕ್ಸಸ್ ಆದರೆ ಆಗ ಕಾಂಗ್ರೆಸ್ನ ಗೆಲುವಿನ ಹಾದಿ ಸುಗಮ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಒಂದು ಈಗಾಗಲೇ ಕಾಂಗ್ರೆಸ್ ಕೂಡ ರಣತಂತ್ರ ರೂಪಿಸಿ ಈಗಾಗಲೇ ಏನು ಸಭೆ ಸಮಾರಂಭ ನಡೆಸ್ತಾ ಇದ್ದಾರೆ ಜೊತೆಗೆ ಮಠ ಮಠಗಳಿಗೂ ಕೂಡ ಭೇಟಿ ಕೊಟ್ಟು ಒಂದು ಲಿಂಗಾಯ ಸಮುದಾಯದ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಒಟ್ನಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ನೇರ ಫೈಟ್ ನಡೀತಾ ಇದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗೆಲ್ಲಿಸೋದಕ್ಕೆ ಕೇಸರಿ ಪಡೆ ಎಲ್ಲಿಲ್ಲದ ಕಸರತ್ತನ್ನು ಈಗ ಆರಂಭಿಸಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಏನು ಬೆಳಗಾವಿ ಭೇಟಿ ಬಳಿಕ ಬಿಜೆಪಿಯ ರಣತಂತ್ರ ಒಂದು ಬದಲಾಗಿದೆ ಜೊತೆಗೆ ಸ್ಥಳೀಯ ನಾಯಕರ ಜೊತೆಗೆ ಮತ್ತು ಬೂತ್ ಮಟ್ಟದಲ್ಲಿ ಒಂದು ಕಡೆ ಪಕ್ಷ ಕೆಲಸ ಮಾಡಿದರೆ ಮತ್ತೊಂದು ಕಡೆ ಆಯಾ ಸಮುದಾಯದ ಮತದಾರರನ್ನು ಗಟ್ಟಿಗೊಳಿಸೋದು ಮತ್ತು ಶೆಟ್ಟರನ್ನ ಶತಾಯಗತವಾಗಿ ಗೆಲ್ಲಿಸಲೇಬೇಕು ಯಾಕಂದರೆ ಶೆಟ್ಟರ್ ಅವರನ್ನು ಬೆಳಗಾವಿಗೆ ಒಂದು ಅವರ ಹೆಸರನ್ನು ಅಂತಿಮಗೊಳಿಸಿರ್ತಕ್ಕಂಥದ್ದು ಹೈಕಮಾಂಡ್ ಹೀಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಒಂದು ಸಂಧಾನದ ಸೂತ್ರವನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಗೆಲುವಿಗಾಗಿ ಶೆಟ್ಟರ್ ಅವರು ಗೆಲುವಿಗಾಗಿ ಎರಡು ದಿನ ಕಾಲಿ ಏನು ಪ್ರಮುಖವಾಗಿ ಯಡಿಯೂರಪ್ಪನವರು ಬೆಳಗಾವಿಗೆ ಬರ್ತೀನಿ ಇಲ್ಲ ಇದ್ಕೊಂಡು ಕೆಲಸವನ್ನು ಮಾಡ್ತೀವಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮ ಕೂಡ ಇಲ್ಲಿ ಹಾಕ್ತೇವೆ ಅನ್ನೋಂಥ ಮಾತ್ರ ಕೂಡ ಯಡಿಯೂರಪ್ಪನವರು ಹೇಳಿದರು ಎಲ್ಲವನ್ನು ಕೂಡ ನೋಡಿದರೆ ಕಾಂಗ್ರೆಸ್ ಬಿ ಜೆ ಪಿ ಮಧ್ಯೆ ಒಂದು ಹೈ ವೋಲ್ಟೇಜ್ ಕಣವಾಗಿದ್ದು ರೂಪಗೊಂಡಿರ್ತಕ್ಕಂಥದ್ದು ಲಕ್ಷ್ಮೀ ಹಬ್ಬಾಕ ತಮ್ಮ ಪುತ್ರನ ಗೆಲ್ಲಿಸೋದಕ್ಕೆ ಎಲ್ಲ ರೀತಿಯ ಶಕ್ತಿ ಪ್ರ ಶಕ್ತಿಯನ್ನು ಇಲ್ಲಿ ಬಳಸ್ತಾ ಇದ್ದಾರೆ ಅದಕ್ಕೆ ತಡೆ ಒಡ್ಡುವಂಥ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ರತಿ ತಂತ್ರವಾಗಿ ಈಗ ಯತ್ನಾಳ್ ಮತ್ತು ನಿರಾಣಿ ಅವರನ್ನ ಅಕ್ಕಾಡಕ್ಕೆ ಇಳಿಸೋದಕ್ಕೆ ಮುಂದಾಗಿದೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ